हाय फ्रेंड्स नन चैनल के निम्मेल्लरिगू स्वागत ई तर ट्रेंडिंग अल्लिरो इंस्टाग्राम लिरिकल वीडियो ना हेगे क्रियेट माडोदंत नोडिकोंडु बरोण मोदलिगे अलर्ट मोशन आप ओपन माड्कोळ्ळि ट्यूटोरियल्स पक्क इरो प्लस सैन मेले क्लिक माडि ಇಲ್ಲಿ ನಾನು ವಿಡಿಯೋ ರೇಷಿಯೋನ 9:16 ತಗೊಂಡಿದ್ದೀನಿ ನೆಕ್ಸ್ಟ್ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಒಂದು ಇಮೇಜ್ ನ ಆಡ್ ಮಾಡ್ಕೊಂಡಿದ್ದೀನಿ ಸೊ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೂ ಇದೇ ತರ ಇಮೇಜ್ ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದು ನನ್ನ ಸೆಕೆಂಡ್ ಚಾನೆಲ್ ಇದೆ ಚೆಕ್ ಮಾಡಿ ಇವಾಗ ಈ ಇಮೇಜ್ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ನೀವು ನೋಡಬಹುದು ಇಮೇಜ್ ಬರಿ 2 ಸೆಕೆಂಡ್ಸ್ ಬಂದಿದೆ ಅದನ್ನ ಹೇಗೆ ಜಾಸ್ತಿ ಮಾಡೋದಂದ್ರೆ ಈ ರೀತಿ ಎಂಡ್ ಅಲ್ಲಿ ಇಟ್ಕೊಂಡು ಡ್ರ್ಯಾಗ್ ಮಾಡ್ತಾ ಹೋದ್ರೆ ಟೈಮಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ 15 ಸೆಕೆಂಡ್ ಬೇಕಿದ್ರೆ 15 ಸೆಕೆಂಡ್ ತನಕ ಇಟ್ಕೊಳ್ಳಿ 30 ಸೆಕೆಂಡ್ ತನಕ ಬೇಕಿದ್ರೆ 30 ಸೆಕೆಂಡ್ ತನಕ ಇಟ್ಕೊಳ್ಳಿ ನಾನು ಇಲ್ಲಿ 18 ಸೆಕೆಂಡ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಈ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಎಫೆಕ್ಟ್ಸ್ ಗೆ ಹೋಗಿ ಆಡ್ ಎಫೆಕ್ಟ್ ಗೆ ಹೋಗಿ ಪ್ರೊಸೀಜರ್ ಅಲ್ಲಿ ಹೋಗಿ ಅದರಲ್ಲಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪೊಸಿಷನ್ ಅಲ್ಲೇ ಇಟ್ಕೊಂಡು ಇಮೇಜ್ ಸ್ಟಾರ್ಟಿಂಗ್ ಅಲ್ಲೇ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಇವಾಗ ಇಮೇಜ್ ಲಾಸ್ಟ್ ಅಲ್ಲಿ ಇಟ್ಕೊಂಡು ವೈ ವ್ಯಾಲ್ಯೂನ 780 ಇಟ್ಕೊಳ್ಳಿ 780 ಇಟ್ಕೊಳ್ಳಿ ಇದು 18 ಸೆಕೆಂಡ್ ಗೆ 780 ನೀವು ಏನಾದರೂ 15 ಸೆಕೆಂಡ್ ಇಟ್ಕೊಂಡಿದ್ದೀರಾ ಅಂದ್ರೆ 650 ಇಟ್ಕೊಳ್ಳಿ ಏನಾದರೂ 30 ಸೆಕೆಂಡ್ ಇಟ್ಕೊಂಡಿದ್ದೀರಾ ಅಂದ್ರೆ 1300 ಇಟ್ಕೊಳ್ಳಿ ಅಷ್ಟೇ ಈಗ ನೋಡೋಣ ಯಾವ ರೀತಿ ಸ್ನೋ ಎಫೆಕ್ಟ್ ತರ ಕಾಣಿಸುತ್ತೆ ಅಂತ ತುಂಬಾನೇ ಚೆನ್ನಾಗಿದೆ ಈ ತರ ಸ್ನೋ ಎಫೆಕ್ಟ್ ನಿಮಗೆ ಏನಾದರೂ ಬೇಕಿತ್ತಂದ್ರೆ ಈ ಎಫೆಕ್ಟ್ ನ ಟ್ರೈ ಮಾಡಿ ನೋಡಿ ನಿಮಗೆ ಬೇಡ ಆಗಿತ್ತು ಅಂದ್ರೆ ಈ ಎಫೆಕ್ಟ್ ನ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಈಗ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಶೇಪ್ಸ್ ಅಲ್ಲಿ ಸ್ಕ್ವೇರ್ ಶೇಪ್ ನ ತಗೊಳ್ಳಿ ಈ ಶೇಪ್ ನ ನೀವು ಫುಲ್ ಇಮೇಜ್ ಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು ಯಾವ ರೀತಿ ಅಂದ್ರೆ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾದ ಮೇಲೆ ಈ ಶೇಪ್ ನ ನೀವು ಫುಲ್ ವಿಡಿಯೋ ಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಈಗ ಎಫೆಕ್ಟ್ಸ್ ಗೆ ಹೋಗಿ ಆಡ್ ಎಫೆಕ್ಟ್ ಗೆ ಹೋಗಿ ಅದರ್ ಗೆ ಹೋಗಿ ಅದರಲ್ಲಿ ಕಾಪಿ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಈಗ ಕಾಪಿ ಬ್ಯಾಕ್ ಗ್ರೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಲೈಟ್ ಗೆ ಹೋಗಿ ಅದರಲ್ಲಿ ನೀವು ಕೆಳಗೆ ಬಂದ್ರೆ ಸ್ಯಾಚುರೇಷನ್ ಆರ್ ವೈಬ್ರೇಷನ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಇಲ್ಲಿ ನೀವು ಸ್ಯಾಚುರೇಷನ್ ವ್ಯಾಲ್ಯೂನ -86 ಇಟ್ಕೊಬೇಕು -86% ಇಟ್ಕೊಬೇಕು ಇಟ್ಕೊಂಡಾದ ಮೇಲೆ ಸ್ಯಾಚುರೇಷನ್ ಆರ್ ವೈಬ್ರೆನ್ಸ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಲೈಟ್ ಗೆ ಹೋಗಿ ಅದರಲ್ಲಿ ಎಕ್ಸ್ಪೋಜರ್ ಆರ್ ಗಾಮಾ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಎಕ್ಸ್ಪೋಜರ್ ವ್ಯಾಲ್ಯೂನ 0.45 ಇಟ್ಕೊಬೇಕು 0.45 ಈಗ ಮತ್ತೆ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಅಂಡ್ ಲೈಟ್ ಅಲ್ಲಿ ಕಲರ್ ಟೆಂಪರೇಚರ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೆಂಪರೇಚರ್ ವ್ಯಾಲ್ಯೂನ 27,270K ಇಟ್ಕೊಳ್ಳಿ 27,270 ಇಟ್ಕೊಳ್ಳಿ ಅಷ್ಟೇ ಈಗ ನೀವು ನೋಡಬಹುದು ಯಾವ ರೀತಿ ಡಿಫರೆನ್ಸ್ ಕಾಣಿಸ್ತಿದೆ ಅಂತ ಇದು ಶೇಪ್ ಏನಾದರೂ ಕೊಟ್ಟಿರಲಿಲ್ಲ ಅಂದ್ರೆ ಈ ರೀತಿ ಕಾಣಿಸುತ್ತೆ ಶೇಪ್ ಹಾಕಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ ನಿಮಗೆ ಏನಾದರೂ ಇದು ಇಮೇಜ್ ಗೆ ಸೆಟ್ ಆಗಿಲ್ಲ ಅಂದ್ರೆ ಇದನ್ನು ಕೂಡ ನೀವು ಸ್ಟೆಪ್ ನ ಸ್ಕಿಪ್ ಮಾಡಬಹುದು ನೆಕ್ಸ್ಟ್ ನಾವು ಸಾಂಗ್ ಹಾಕೋಣ ಸಾಂಗ್ ಗೆ ಮೇನ್ ಅಲ್ವಾ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಳ್ಳಿ ಟೈಮ್ ಲೈನ್ ನ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಯಾವ ಲೈನ್ ಇಂದ ಬೇಕೋ ಯಾವ ಮ್ಯೂಸಿಕ್ ಇಂದ ಬೇಕೋ ಅಂತ ನನಗೆ ಇಲ್ಲಿಂದ ಬೇಕೋ ಸೋ ನಾನು ಏನು ಮಾಡ್ತೀನಿ ಫಸ್ಟ್ ಆಡಿಯೋನ ಸೆಲೆಕ್ಟ್ ಮಾಡಿ ಇಂದ ಇರೋ ಮ್ಯೂಸಿಕ್ ನ ಕಟ್ ಮಾಡ್ಕೊಂತೀನಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಡ್ಕೊಂತೀನಿ ಈಗ 18 ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿರೋ ಸಾಂಗ್ ನ ಕಟ್ ಮಾಡ್ಕೊಂತಿದ್ದೀನಿ ನೆಕ್ಸ್ಟ್ ಈಗ ನಾವು ಲಿರಿಕ್ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ದು ಲಿರಿಕ್ ಏನಿರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡ್ಕೊಂಡಾದ ಮೇಲೆ ಫಾಂಟ್ ಚೇಂಜ್ ಮಾಡೋಣ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ನಾನು ಜಸ್ಟ್ ರೈಟ್ ಡೆಮೋ ಅನ್ನೋ ಫಾಂಟ್ ಯೂಸ್ ಮಾಡ್ತಿದ್ದೀನಿ. ಈ ಫಾಂಟು ತುಂಬಾ ಟ್ರೆಂಡಿಂಗಲ್ಲಿದೆ, ಒಂದ್ಸತಿ ಟ್ರೈ ಮಾಡಿ ನೋಡಿ, ವ್ಯೂಸ್ ಹಾಗೆ ಆಗುತ್ತೆ. ಈ ಫಾಂಟ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಫಾಂಟ್ ಸೈಜ್ನ ನಾನು 48 PT, ಫಾಂಟ್ ಕಲರ್ ಬಂದುಬಿಟ್ಟು ವೈಟ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಟೆಕ್ಸ್ಟು ಏನಾದರೂ ಅಲ್ಲೇ ಇಡಬೇಕು ಇಲ್ಲೇ ಇಡಬೇಕಂತ ಏನಿಲ್ಲ, ನೀವು ಸೆಂಟರ್ ಆಫ್ ದ ಇಮೇಜ್ ಇಟ್ಟರು ನಡೆಯುತ್ತೆ. ಇಲ್ಲಿ ನೀವು ಸೆಂಟರ್ ಹೇಗೆ ಕಂಡುಹಿಡಿಯೋದಂತ ತೋರಿಸ್ಕೊಡ್ತಿದ್ದೀನಿ. ಸ್ವಲ್ಪ ಈ ಥರ ಮೂವ್ ಮಾಡಿ ನೋಡಿ, ಅವಾಗ ರೆಡ್ ಕಲರ್ ಲೈನ್ ಬರ್ತಿದೆ ಅಂದರೆ ಆರಿಜಾಂಟಲಾಗಿ ಸೆಂಟರ್ ಇದೆ ಅಂತ. ಈ ಕಡೆ ನೋಡಿದರೆ ನೀವು ವರ್ಟಿಕಲ್ ಒಂದು ಲೈನ್ ಬರುತ್ತೆ, ಅವಾಗ ಕರೆಕ್ಟಾಗಿ ಬಂದಿದೆ ಅಂತ. ಇವಾಗ ಈ ಟೆಕ್ಸ್ಟನ್ನು ನಾನು ಫುಲ್ ವಿಡಿಯೋಗೆ ಎಕ್ಸ್ಪ್ಯಾಂಡ್ ಮಾಡ್ಕೊತೀನಿ. ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊತೀನಿ, ಸುಳ್ಳೇ ಸುಳ್ಳು ಅಂತ ಎಲ್ಲಿವರೆಗೂ ಬರುತ್ತೆ ಅಂದರೆ ಇಲ್ಲಿವರೆಗೂ ಬಂದಿದೆ. ಸೊ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಮಾಡ್ಕೊತೀನಿ. ಇವಾಗ ಸೆಕೆಂಡ್ ಒನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಟೆಕ್ಸ್ಟಿಗೆ ಹೋಗಿ ನೆಕ್ಸ್ಟ್ ಲಿರಿಕ್ ಏನಿರುತ್ತೆ ಅದನ್ನು ಮತ್ತೆ ಟೈಪ್ ಮಾಡ್ಕೊತೀನಿ. ಟೈಪ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ನೋಡ್ಬೋದು ಪ್ಲೇಸ್ ಚೇಂಜ್ ಆಗಿರುತ್ತೆ, ನಿಮಗೆ ಎಲ್ಲಿ ಬೇಕಲ್ಲಿ ಸೆಂಟರ್ ಆಫ್ ದಿ ಇಮೇಜ್ ಅಥವಾ ವಿಡಿಯೋದಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಮತ್ತೆ ಪ್ಲೇ ಮಾಡಿ ನೋಡಿ, ಮತ್ತೆ ಎಲ್ಲಿವರೆಗೂ ಬರುತ್ತೆ ನೋಡಿ, ಸ್ಪ್ಲಿಟ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂಸ್ ಪ್ರೋಸೆಸ್ ಮಾಡ್ಕೊತ ಹೋಗಿ. ನಾನು ಇಲ್ಲಿ ಎಲ್ಲ ಟೆಕ್ಸ್ಟನ್ನು ಹಾಕೋದು ಹೇಳಿಲ್ಲ, ಏನಕ್ಕೆ ಅಂದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ. ನಿಮಗೆ ಇದೇ ರೀತಿ ವೀಡಿಯೋಸ್ ಲೈಕ್ ಆಗ್ತವೆ ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಏನಕ್ಕೆ ಅಂದರೆ ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ನಾವು ಈ ಟೆಕ್ಸ್ಟಿಗೆ ನಾವು ಎಫೆಕ್ಟ್ ಹಾಕ್ತಾ ಹೋಗೋಣ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಇಲ್ಲಿ ನೀವು ಬ್ಲರ್ ಆಪ್ಷನಲ್ಲಿ ಹೋಗಿ ಝೂಮ್ ಬ್ಲರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸ್ಟ್ರೆಂತ್ ಅಂತ ಇದೆ, ಅದ್ರದ್ದು ವ್ಯಾಲ್ಯೂನ ನೀವು 0.22 ಇಟ್ಕೊಳ್ಳಿ. 0.22 ಇಟ್ಕೊಂಡಾದಮೇಲೆ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡಿ. ನೆಕ್ಸ್ಟು ಟೆಕ್ಸ್ಟ್ ಮಿಡಲಲ್ಲಿ ಇಟ್ಕೊಂಡು ಸ್ಟ್ರೆಂತ್ ವ್ಯಾಲ್ಯೂನ 0 ಇಟ್ಕೊಳ್ಳಿ. 0 ಇಟ್ಕೊಂಡು ಕೂಡಲೇ ನಿಮಗೆ ಒಂದು ಕೀ ಫ್ರೇಮ್ ಆಗಿಬಿಡುತ್ತೆ. ಇವಾಗ ಈ ಎರಡೂ ಕೀ ನಡುವೆ ಒಂದು ಗ್ರಾಫ್ ಹಾಕಬೇಕು. ನಾನು ಹೇಗೆ ಹಾಕ್ತೀನಿ ನೀವು ಕೂಡ ಅದೇ ರೀತಿ ಗ್ರಾಫ್ ಹಾಕ್ಕೊಳ್ಳಿ. ಗ್ರಾಫ್ ಹಾಕ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ಇವಾಗ ಝೂಮ್ ಬ್ಲರ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ರಿಗೆ ಹೋಗಿ ಅದರಲ್ಲಿ ನೀವು ಮೋಷನ್ ಬ್ಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಟ್ಯೂನ್ ವ್ಯಾಲ್ಯೂನ 1.5 ಇಡ್ಕೊಳ್ಳಿ, 1.5 ಇಡ್ಕೊಳ್ಳಿ. ಇವಾಗ ಮೋಷನ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಿಂಗ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸ್ವಿಂಗಲ್ಲಿ ಫ್ರೀಕ್ವೆನ್ಸಿ ವ್ಯಾಲ್ಯೂನ 0.29 ಹರ್ಜ್ ಇಟ್ಕೊಳ್ಳಿ, 0.29 ಹರ್ಜ್ ಇಟ್ಕೊಳ್ಳಿ. ನೆಕ್ಸ್ಟು ಆ್ಯಂಗಲ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಗಲ್ 1 ವ್ಯಾಲ್ಯೂನ ನೀವು -4.6 ಇಟ್ಕೊಳ್ಳಿ, -4.6 ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಆ್ಯಂಗಲ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ, +4.6 ಆ್ಯಂಗಲ್ ಇಟ್ಕೊಳ್ಳಿ, 4.6 ಆ್ಯಂಗಲ್ ಇಟ್ಕೊಳ್ಳಿ. ಇಷ್ಟ. ಇವಾಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳೋಣ ಹೇಗೆ ಕಾಣಿಸುತ್ತೆ ವಿಡಿಯೋ ಆಫ್ಟರ್ ಎಫೆಕ್ಟ್ಸ್ ಅಂತ. ಇವಾಗ ಉಳಿದಿರೋ ಎಲ್ಲ ಟೆಕ್ಸ್ಟಿಗೂ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ 3 ಡಾಟಿಗೆ ಹೋಗಿ ಪೇಸ್ಟ್ ಎಫೆಕ್ಟ್ಸ್ ಅಂತ. ಇದೇ ರೀತಿ ನೀವು ಉಳಿದಿರೋ ಎಲ್ಲ ಟೆಕ್ಸ್ಟಿಗೂ ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲ ಎಫೆಕ್ಟ್ನೂ ಪೇಸ್ಟ್ ಮಾಡಿದಾದಮೇಲೆ ಫುಲ್ ವಿಡಿಯೋ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನಿಲ್ಲಿ ಪ್ಲೇ ಮಾಡಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಏನಂದರೆ, ಫುಲ್ ವಿಡಿಯೋ ಎಡಿಟಿಂಗ್ ಆದಮೇಲೆ ನಮ್ಮ ಚಾನಲ್ ನೇಮ್ ಹಾಕೋದು ಅಷ್ಟೇ ಇಂಪಾರ್ಟೆಂಟು. ನಮ್ಮ ಚಾನಲ್ ನೇಮ್ ಹಾಕಿಲ್ಲ ಅಂದರೆ ಬೇರೆಯವ್ರು ಡೌನ್ಲೋಡ್ ಮಾಡಿ ಅವರು ಕೂಡ ಪೋಸ್ಟ್ ಮಾಡ್ತಾರೆ, ಅಂದರೆ ಅಪ್ಲೋಡ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಚಾನಲ್ ನೇಮ್ನ ಹಾಕಿರಿ. ಅದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಇದನ್ನು ಸಪ್ರೇಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅಲೈಟ್ ಮೋಷನಲ್ಲಿ ಎಲಿಮೆಂಟ್ಸಲ್ಲಿ ಲೋವರ್ ಥರ್ಡ್ ಅನಿಮೇಷನ ಹೇಗೆ ಕ್ರಿಯೇಟ್ ಮಾಡೋದಂತ. ಆ ವಿಡಿಯೋ ನಿಮಗೆ ಬೇಕಿದ್ದಲ್ಲಿ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಥರ ಕ್ರಿಯೇಟ್ ಮಾಡೋದ್ರಿಂದ ವಿಡಿಯೋ ತುಂಬಾ ನೀಟಾಗಿ ಮತ್ತು ಸ್ಟ್ಯಾಂಡರ್ಡ್ ಲುಕ್ಕಾಗಿ ಕಾಣುತ್ತೆ. ನೀವು ಕೂಡ ಈ ರೀತಿ ಕ್ರಿಯೇಟ್ ಮಾಡ್ಕೊಬೋದು. ಅಥವಾ ನೀವು ಟೆಕ್ಸ್ಟಲ್ಲಿ ಹಾಕ್ತೀನಿ ಅಂದರೆ ಅದು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು ಯಾವ ಥರ ಲೋವರ್ ಥರ್ಡ್ ಅನಿಮೇಷನ್ ಇದೆ ಅಂತ. ಇವಾಗ ಟೆಕ್ಸ್ಟಲ್ಲಿ ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ನೇಮ್ನ ಟೈಪ್ ಮಾಡ್ಕೊಳ್ಳಿ. ನಾನು ಫುಲ್ ಕ್ಯಾಪ್ಸಲ್ಲೇ ಇಟ್ಕೊಂಡಿದ್ದೀನಿ.
ನೆಕ್ಸ್ಟ್ ಫಾಂಟ್ನ ನಾನು ಲೆಮನ್ ಮಿಲ್ಕ್ ಬೋಲ್ಡ್ ಅನ್ನೋ ಫಾಂಟ್ ಯೂಸ್ ಮಾಡ್ತಿದ್ದೀನಿ. ಫಾಂಟಿಂದ ಸೈಜ್ ಬಂದುಬಿಟ್ಟು 18 PT ಇಟ್ಕೊಂಡಿದ್ದೀನಿ. ಫಾಂಟ್ ಕಲರ್ ಬಂದುಬಿಟ್ಟು ವೈಟ್ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಎಫೆಕ್ಟ್ ಹಾಕೋಣ. ಟೆಕ್ಸ್ಟಿಗೆ ಹೋಗಿ ಟೆಕ್ಸ್ಟ್ ಸ್ಪೇಸಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಲೆಟರ್ ಸ್ಪೇಸಿಂಗ್ನ 75% ಇಟ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು 75% ಇಟ್ಕೂಟ್ಲೆ ನೀವು ಮೂರು ಲೈನಲ್ಲಿ ಬಂದುಬಿಟ್ಟಿದೆ ಚಾನಲ್ ನೇಮ್. ಅದು ಹೇಗೆ ಎಡಿಟ್ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ಬ್ಲೂ ಕಲರ್ ಬಾಲ್ನ ಈ ಥರ ನೀವು ಸರಿಸಿದ್ರೆ ಆಯ್ತಷ್ಟೇ, ಒಂದೇ ಲೈನಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಈ ಟೆಕ್ಸ್ಟ್ನ ಪ್ಲೇಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಈ ಟೆಕ್ಸ್ಟನ್ನ ನೀವು ಫುಲ್ ವಿಡಿಯೋಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಇವಾಗ ಫುಲ್ ವಿಡಿಯೋ ರೆಡಿ ಆಯಿತು. ಇವಾಗ ಇನ್ನೂ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಏನಂದರೆ, ಈ ವಿಡಿಯೋ ನಾವು ಗ್ಯಾಲ್ರಿಗೆ ಎಚ್ ಡಿ ಕ್ವಾಲಿಟೀಲಿ ಸೇವ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೇಲೆ ನ್ಯೂ ಪ್ರಾಜೆಕ್ಟ್ 50 ಪಕ್ಕ ಇರೋ ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ ಫ್ರೇಮ್ ರೇಟು 30 ಫಿಕ್ಸ್ ಆಗಿರುತ್ತೆ. ನೀವು ಅದನ್ನು 60 ಇಟ್ಕೊಳ್ಳಿ, ಆವಾಗ ಕ್ವಾಲಿಟಿ ಚೆನ್ನಾಗೇ ಬರುತ್ತೆ. ಇಟ್ಕೊಂಡಾದಮೇಲೆ ಅದ್ರ ಪಕ್ಕ ಇರೋ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇದೇ ಸೆಟ್ಟಿಂಗ್ ಇಟ್ಕೊಂಡಾದಮೇಲೆ ನೀವು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬ್ಲೂ ಕಲರ್ ಫಿಲ್ ಆಗ್ತಾ ಬರುತ್ತೆ ಈ ರೀತಿ. ಇದು ಫುಲ್ ಫಿಲ್ ಆದಮೇಲೆ ಸೇವ್ ಅಂತ ಕೊಟ್ಕೊಳ್ಳಿ, ಆವಾಗ ಗ್ಯಾಲ್ರಿಗೆ ಸೇವ್ ಆಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತಲೂ ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.